ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಹೆಸರು ಕೀರ್ತಿ ನೀವು ನೋಡ್ತಾ ಇದೀರಾ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಒಂದು ರಿಟರ್ನ್ ಅಂತ ಸಿಗುತ್ತೆ ಅದೇ ರೀತಿ ಶೇರ್ ಮಾರ್ಕೆಟ್ ಅಂದರೆ ಏನು ಮ್ಯೂಚುವಲ್ ಫಂಡ್ ಅಂದರೆ ಏನು ಎಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲದರ ಬಗ್ಗೆ ತಿಳ್ಕೊಬೇಕಂದ್ರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನೈತರೆ ಆಲ್ಮೋಸ್ಟ್ ಎಲ್ಲರೂ ಈಗ ಹಣವನ್ನು ದುಡಿತಾರೆ ಆದರೆ ಅದನ್ನು ಫ್ಯೂಚರ್ಗೆ ಹೇಗೆ ಸೇವ್ ಮಾಡಬೇಕಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾರ್ಮಲಾಗಿ ಎಲ್ಲರೂ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣನ ಡೆಪಾಸಿಟ್ ಮಾಡ್ತಾರೆ ನಾರ್ಮಲ್ ಅಕೌಂಟ್ಗಳಿಗೆ ನಾರ್ಮಲಾಗಿ ಫೋರ್ ಪರ್ಸೆಂಟ್ ಅನ್ನುವಂಥದ್ದು ಬಡ್ಡಿ ಸಿಗುತ್ತೆ ಇದು ತುಂಬ ಕಮ್ಮಿ ಆಗಿರುತ್ತೆ ಅದೇ ರೀತಿ ಕೆಲವೊಬ್ಬರು ಎಫ್ ಡಿ ಮಾಡ್ತಾರೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಇದರಲ್ಲಿ ನಾರ್ಮಲ್ ಆಗಿ ಆರು ಪರ್ಸೆಂಟಿಂದ ಎಂಟು ಪರ್ಸೆಂಟ್ ತನಕ ಒಂದು ರಿಟರ್ನ್ ಅಂತೂ ಸಿಗುತ್ತೆ ಆದರೆ ಕೆಲವೊಬ್ಬರಿಗೆ ಇನ್ನೂ ಜಾಸ್ತಿ ರಿಟರ್ನ್ ಬೇಕಾಗಿರುತ್ತೆ ಅಂಥವ್ರು ಏನು ಮಾಡ್ತಾರೆ ಸ್ವಲ್ಪ ನಾಲೆಜ್ ಇದ್ದವರು ಗೋಲ್ಡನ್ನು ಬೈ ಮಾಡ್ತಾರೆ ಅದೇ ರೀತಿ ಭೂಮಿನ ಪರ್ಚೇಸ್ ಮಾಡ್ತಾರೆ ಈ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ ಆದರೆ ತುಂಬ ಜಾಸ್ತಿ ಅಮೌಂಟ್ ಇದ್ದಾಗ ಮಾತ್ರ ಈ ರೀತಿಯ ಒಂದು ಪರ್ಚೇಸ್ ಮಾಡ್ಬೋದು ಯಾಕಂದ್ರೆ ಈಗ ಚಿನ್ನದ ಬೆಲೆ ಕೂಡ ತುಂಬಾ ಜಾಸ್ತಿ ಆಗಿದೆ ಅದೇ ರೀತಿ ಇನ್ನು ಜಾಸ್ತಿ ಇರೋರು ಏನು ಮಾಡ್ತಾರೆ ಅಂದರೆ ಶೇರ್ ಮಾರ್ಕೆಟ್ಗಳಲ್ಲಿ ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಶೇರ್ ಮಾರ್ಕೆಟ್ ಒಂದು ಉತ್ತಮ ಪ್ಲೇಸ್ ಇಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಆದರೆ ನಿಮಗೆ ತುಂಬ ನಾಲೆಜ್ ಇರಬೇಕಾಗುತ್ತೆ ವಿದೌಟ್ ನಾಲೆಜ್ ನೀವು ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದಿರ ಅಂದರೆ ಕಂಪ್ಲೀಟ್ ಆಗಿ ಲಾಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದೇ ರೀತಿ ಇಲ್ಲಿ ಹೈ ರಿಟರ್ನ್ ಕೂಡ ಸಿಗುತ್ತೆ ಆದರೆ ನಿಮಗೆ ಪ್ರೆಡಿಕ್ಷನ್ ಇರಬೇಕಾಗುತ್ತೆ ತುಂಬ ನಾಲೆಜ್ ಇರಬೇಕಾಗುತ್ತೆ ಇಂಥ ಒಂದು ವ್ಯಕ್ತಿಗಳು ಮಾತ್ರ ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ತುಂಬ ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಅದೇ ರೀತಿ ಇತ್ತೀಚಿನಗಳಲ್ಲಿ ಒಂದು ಹೊಸ ಟರ್ಮ್ ಬಂದಿದೆ ಮ್ಯೂಚುವಲ್ ಫಂಡ್ ಅಂತ ಈಗ ನೋಡೋಣ ಏನಿದು ಶೇರ್ ಮಾರ್ಕೆಟ್ ಅದೇ ರೀತಿ ಮ್ಯೂಚುವಲ್ ಫಂಡ್ ಅಂತ ಶೇರ್ ಮಾರ್ಕೆಟ್ ಅಂದರೆ ಏನ್ಮಾಡ್ತೀರಾ ಅಂದ್ರೆ ಸ್ನೇಹಿತರು ನೀವು ಯಾವುದೇ ಒಂದು ಕಂಪನಿಯ ಶೇರನ್ನು ಅನ್ನ ಅಂದರೆ ಅಂದ್ರೆ ಕಂಪ್ನಿಯಲ್ಲಿ ತುಂಬಾ ಶೇರ್ಸ್ ಇರುತ್ತೆ ಅದನ್ನ ನೀವು ಕೊಂಡ್ಕೊತೀರ ನಂತರ ಆ ಒಂದು ಕಂಪ್ನಿ ತುಂಬಾ ಲಾಭ ಮಾಡ್ತಂದ್ರೆ ಆ ಒಂದು ಶೇರ್ನ ವ್ಯಾಲ್ಯೂ ಎನ್ನು ಜಾಸ್ತಿ ಆಗುತ್ತೆ ಆವಾಗ ಆ ಒಂದು ಶೇರ್ನ ನೀವು ವಾಪಸ್ ಸೇಲ್ ಮಾಡಿದರೆ ನಿಮಗೆ ಜಾಸ್ತಿ ಅಮೌಂಟ್ ಅನ್ನೋದು ಸಿಗುತ್ತೆ ಅದೇ ರೀತಿ ಏನಾದರೂ ಕಂಪ್ನಿ ಲಾಸ್ ಆಯಿತು ಅಂದರೆ ನಿಮಗೆ ಆ ಒಂದು ಲಾಸ್ ಕೂಡ ನಿಮ್ಮ ತಲೆ ಮೇಲೆ ಬರುತ್ತೆ ಅಂದರೆ ನಿಮ್ಮ ಹಣ ಅನ್ನೋಂಥದ್ದು ಲಾಸ್ ಆಗುತ್ತೆ ಈ ರೀತಿ ಶೇರ್ ಮಾರ್ಕೆಟ್ ಅನ್ನೊಂದು ವರ್ಕ್ ಆಗುತ್ತೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳೋದಾದರೆ ಹಾಗಾದರೆ ಈ ಒಂದು ಮ್ಯೂಚುವಲ್ ಫಂಡ್ ಹೇಗೆ ಶೇರ್ ಮಾರ್ಕೆಟ್ಗಿಂತ ಬೆಟರ್ ಅಂತ ಕೇಳೋದಾದರೆ ಇದು ಕೂಡ ಶೇರ್ ಮಾರ್ಕೆಟ್ನಲ್ಲೇ ಬರುತ್ತೆ ಸ್ನೇಹಿತರೆ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಶೇರ್ ಮಾರ್ಕೆಟ್ನ ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಮಧ್ಯೆ ನಿಮಗೆ ಬ್ರೋಕರೇಜ್ ಆಗುತ್ತೆ ಅಂದರೆ ಒಂದು ಮ್ಯೂಚುವಲ್ ಫಂಡ್ನ ಕಂಪ್ನಿಗಳೇನಿವೆ ಇವುಗಳು ನಿಮ್ಮಿಂದ ಹಣವನ್ನು ಸಂಗ್ರಹಿಸ್ತವೆ ಅಂದರೆ ನಿಮಗೆ ಮಂತ್ಲಿ ಫೈವ್ ಹಂಡ್ರೆಡ್ ಈ ರೀತಿ ಹಾಕ್ಬೋದು ಇಲ್ಲಾಂದರೆ ಒಂದೇ ಸಲಕ್ಕೆ ಒಂದು ಲಕ್ಷ ಈ ರೀತಿ ಡೆಪಾಸಿಟ್ ಮಾಡ್ಬೋದು ಅವರು ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ ಏನಿದೆ ಅವರು ನಿಮ್ಮ ಹಣವನ್ನು ಸಂಗ್ರಹಿಸ್ತಾರೆ ನಂತರ ಅಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ತುಂಬ ಎಕ್ಸ್ಪರ್ಟ್ ಇರುವಂಥ ವ್ಯಕ್ತಿಗಳು ಈ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿರ್ತಾರೆ ಇರ್ತಾರೆ ಅವರು ಬೇರೆ ಬೇರೆ ಕಂಪ್ನಿಗಳಿಗೆ ಈ ಒಂದು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಸ್ವಲ್ಪ ಒಂದು ಅಮೌಂಟನ್ನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅದೇ ರೀತಿ ಫೈನಾನ್ಸ್ಗಳಲ್ಲಿ ಅದೇ ರೀತಿ ಹೆಲ್ತ್ ಕೇರ್ಗೆ ಈ ರೀತಿ ಬೇರೆ ಬೇರೆ ಕಡೆಗಳ ಒಂದು ಸೆಕ್ಟರ್ಗಳಲ್ಲಿ ಈ ಒಂದು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಯಾವುದೇ ಒಂದು ಕಂಪ್ನಿ ಲಾಸ್ ಆಯಿತು ಅಂದರೂ ಸಹ ಇನ್ನೊಂದು ಕಡೆಯಿಂದ ಹಣವನ್ನು ಲಾಭ ಆಗ್ಬೋದು ಆದ್ರಿಂದ ಈ ಒಂದು ಹಣವನ್ನು ಅವರು ಬ್ಯಾಲೆನ್ಸ್ ಮಾಡಿ ನಂತರ ಅದರಲ್ಲಿ ಬಂದಿರುವಂಥ ರಿಟರ್ನಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಅವ್ರು ಇಟ್ಕೊಂಡು ನಂತರ ಉಳಿದಿರುವ ಹಣವನ್ನು ನಿಮ್ಗೆ ಕೊಡ್ತಾರೆ ಅದೇ ರೀತಿ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಲಾಸ್ ಆಗುವಂಥ ತುಂಬ ಕಮ್ಮಿ ಸ್ನೇಹಿತರೆ ಯಾಕಂದರೆ ನಿಮ್ಮ ಒಂದು ಹಣವನ್ನು ಇನ್ವೆಸ್ಟ್ ಮಾಡುವಂಥವ್ರು ನೀವ್ ನೀವಲ್ಲ ಅಲ್ಲಿ ತುಂಬ ಎಕ್ಸ್ಪರ್ಟಿಸ್ ಇರ್ತಾರೆ ಅವರು ನಿಮ್ಮ ಹಣವನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆದ್ದರಿಂದ ನಿಮಗೆ ಲಾಸ್ ಆಗುವಂಥ ಒಂದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ತಿಂಗಳಿಗೆ ಐನೂರು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಒಂದೇ ಸಲಕ್ಕೆ ಒಂದು ಲಕ್ಷ ಕೂಡ ಇನ್ವೆಸ್ಟ್ ಮಾಡ್ಬೋದು ಅದರಿಂದ ನಾರ್ಮಲಾಗಿ ಡೈಲಿ ಕೆಲಸಕ್ಕೆ ಹೋಗಿ ಬರುವಂಥ ಒಬ್ಬ ವ್ಯಕ್ತಿ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ ಅದೇ ರೀತಿ ನಿಮಗೆ ಈ ಒಂದು ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಆ್ಯಪ್ಗಳಾಗಿರ್ಬೋದು ತುಂಬ ಒಂದು ವೆಬ್ಸೈಟ್ಗಳಾಗಿರ್ಬೋದು ಕಂಪ್ನಿಗಳಾಗಿರೋದು ಸಿಗುತ್ತೆ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಕೇಳೋದಾದರೆ ಈಗ ನಿಮಗೆ ಪಾಪ್ಯುಲರ್ ಆಗಿ ಪ್ಲೇಸ್ಟೋರ್ನಲ್ಲಿ ಕೂಡ ಸಿಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ತುಂಬ ಅಡ್ವರ್ಟೈಸ್ಮೆಂಟ್ಗಳ ನೋಡಿರ್ಬೋದು ಗ್ರೋ ಅಂತ ಆರ್ ಒ ಡಬ್ಲ್ಯೂ ಡಬ್ಲ್ಯೂ ಅಂತ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ಒಪ್ಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ಆಪ್ನ ಲಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಡಿಸ್ಕ್ರಿಪ್ ಲಿಂಕನ್ನು ನೀವು ಯೂಸ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಅಂದರೆ ಈ ಒಂದು ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ಆ ಒಂದು ಲಿಂಕ್ ಅನ್ನುವಂಥದ್ದು ನನ್ನ ಚಾನಲ್ ಅಫಿಲಿಯೇಟ್ ಲಿಂಕ್ ಅದರಿಂದ ನೀವು ಇನ್ವೆಸ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದ್ದರಿಂದ ನಿಮಗೆ ಈ ಒಂದು ಚಾನಲ್ಗೆ ಹೆಲ್ಪ್ ಅನ್ಸಿದ್ರೆ ಆ ಒಂದು ಲಿಂಕ್ ಯೂಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿ ಓಪನ್ ಆಗುತ್ತೆ ನಂತರ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ತುಂಬಾ ಸಿಂಪಲ್ ನಿಮ್ಮ ಒಂದು ಇಮೇಲ್ ಐಡಿ ಅಡ್ರೆಸ್ ಆಗಿರ್ಬೋದು ಅದೇ ರೀತಿ ನಾಮಿನಿ ನೇಮ್ ಅಂದರೆ ನಿಮಗೆ ಏನಾದರೂ ಆದರೆ ಈ ಒಂದು ಅಮೌಂಟ್ ಅನ್ನುವಂಥದ್ದು ಯಾರಿಗೆ ಸೇರಬೇಕು ಈ ರೀತಿ ಒಂದು ನಾಮಿನಿ ನೇಮ್ ಕೊಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲವನ್ನು ಕೊಟ್ಟು ಈಸಿಯಾಗಿ ನಿಮ್ಮ ಒಂದು ಅಕೌಂಟ್ನ ರಿಜಿಸ್ಟರ್ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಆನ್ಸರ್ನ ಕೊಡ್ತೀನಿ ಈ ಒಂದು ನ ಓಪನ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಆದ ನಂತರ ಈ ರೀತಿ ಕಾಣಿಸ್ತಾ ಸ್ನೇಹಿತರೆ ನಿಮಗೆ ಇಲ್ಲಿ ಬೇರೆ ಬೇರೆ ಕಂಪ್ನಿಗಳು ಕಾಣಿಸ್ತಾ ಇರುತ್ತೆ ಯಾವ ಯಾವ ಕಂಪನಿಯಲ್ಲಿ ಎಷ್ಟೆಷ್ಟು ರಿಟರ್ನ್ ಅನ್ಸು ಸಿಗುತ್ತೆ ಅಂತ ಇಂತ ಒಂದು ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ ಅದೇ ರೀತಿ ಇಲ್ಲಿ ನೀವು ಸಿಪ್ ಅಂತ ಕೂಡ ಮಾಡಬಹುದು ಅಂದರೆ ಮಂತ್ಲಿ ಫೈವ್ ಹಂಡ್ರೆಡ್ ಅಂದರೆ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ ಆಗಿ ಮಂತ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಆಗಿ ಕಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ನಿಮ್ಮ ಹತ್ರ ತುಂಬ ಹಣ ಇದೆ ಅಂದರೆ ಒಂದೇ ಸಲಕ್ಕೆ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಫಿಕ್ಸ್ಡ್ ಆಗಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ಅಂದರೆ ಒಂದು ಲಕ್ಷ ಹತ್ತು ಸಾವಿರ ಈ ರೀತಿ ಫಿಕ್ಸ್ಡ್ ಆಗಿ ಕೂಡ ಡೆಪಾಸಿಟ್ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ಈ ರೀತಿ ಎರಡು ಚಾಯ್ಸಸ್ ಇರುತ್ತೆ ಅದೇ ರೀತಿ ನಿಮ್ಗೆ ಮಧ್ಯದಲ್ಲಿ ಅಮೌಂಟ್ ಬೇಕಂದರೆ ನೀವೀಗ ಇನ್ವೆಸ್ಟ್ ಮಾಡಿದರೆ ನಿಮಗೆ ಟೂ ಡೇಸಲ್ಲಿ ಅಮೌಂಟ್ ಬ್ಯಾಕ್ ಅಂದರೆ ಬ್ಯಾಕ್ ಬೇಕು ನಿಮಗೆ ಏನೋ ಅರ್ಜೆಂಟ್ ಇದೆ ಅಂದರೆ ಇದನ್ನ ಕೂಡ ನೀವು ಒಂದು ಕಂಪ್ನಿಗೆ ಸಣ್ಣ ರಿಕ್ವೆಸ್ಟ್ ಹಾಕೋದ್ರಿಂದ ಎರಡು ದಿವಸದಲ್ಲಿ ನಿಮಗೆ ಹಣ ಅಂತೂ ವಾಪಸ್ ಸಿಗುತ್ತೆ ಅದೇ ರೀತಿ ಇಲ್ಲಿ ಯು ಪಿ ಐ ಇಂದ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ ಅದು ಕೂಡ ಒಂದು ಆಪ್ಷನ್ ಇದೆ ಈ ರೀತಿ ಒಂದು ಗ್ರೋ ಆ್ಯಪ್ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಇಲ್ಲಿ ಯಾವುದೇ ಒಂದು ಬ್ರೋಕರೇಜ್ ಚಾರ್ಜರ್ನ ಕೂಡ ಹಾಕಲ್ಲ ಅವರು ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಹಣವನ್ನು ಕಟ್ಟಿದಾಗ ನಿಮಗೆ ಯಾವುದೇ ಒಂದು ಎಕ್ಸ್ಟ್ರಾ ಚಾರ್ಜ್ ಅನ್ನೋದು ಕಟ್ಟಾಗಲ್ಲ ಸ್ನೇಹಿತರೆ ನಿಮಗೆ ವಾಪಸ್ ರಿಟರ್ನಲ್ಲಿ ಮಾತ್ರ ಟು ಟು ತ್ರೀ ಪರ್ಸೆಂಟ್ ಅವರು ಇಟ್ಕೋತಾರೆ ಯಾಕಂದರೆ ಅವರ ಕಂಪ್ನಿ ಕೂಡ ನಡೀಬೇಕಲ್ವ ಆದ್ದರಿಂದ ಈ ಒಂದು ಆಪ್ ನಮಗೆ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇದರಿಂದ ಹೈ ರಿಟರ್ನ್ ಕೂಡ ನೀವು ಫ್ಕೋಬೋದು ಸ್ನೇಹಿತರೆ ಕೆಲವೊಬ್ಬರು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ನ ರಿಟರ್ನ್ ಕೂಡ ಕೊಡ್ತಾರೆ ಕೆಲವೊಂದು ಕಂಪ್ನಿಯಲ್ಲಿ ಅದೇ ರೀತಿ ಲೋ ರಿಟರ್ನ್ ಆಗುವಂಥ ಕಂಪ್ನಿಗಳು ಕೂಡ ಇರುತ್ತೆ ಅದೇ ರೀತಿ ಹೈ ರಿಟರ್ನ್ ಇದೆ ಅಂದರೆ ಸ್ವಲ್ಪ ರಿಸ್ಕ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಅಷ್ಟೊಂದು ಲಾಸ್ ಆಗಲ್ಲ ಅಂದರೆ ಈ ಒಂದು ಗ್ರೋ ಆ್ಯಪ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಲಾಸ್ ಆಗುವಂಥ ಒಂದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅದೇ ರೀತಿ ನಿಮಗೆ ಲೋ ರಿಟರ್ನ್ ಸಿಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ರಿಸ್ಕ್ ಇಲ್ಲ ಅಂತಲೇ ಹೇಳ್ಬೋದು ನೀವು ಆ ರೀತಿ ಸಿಗುತ್ತೆ ಅದೇ ರೀತಿ ಇದಿಷ್ಟು ಈ ಒಂದು ಆ್ಯಪ್ನ ಬಗ್ಗೆ ಸ್ನೇಹಿತರೆ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡುವಂಥ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ಟಾಪ್ ಕಮೆಂಟ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಬೇಕಾದ್ರೆ ಒಂದು ಲಿಂಕ್ ಅನ್ನು ಯೂಸ್ ಮಾಡಿ ನೀವು ಈ ಒಂದು ಆಪ್ನ ಇನ್ಸ್ಟಾಲ್ ಮಾಡಿ ನೋಡಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನೋಡಬಹುದು ಸ್ನೇಹಿತರೆ ಇದು ಇವತ್ತಿನ ಈ ಒಂದು ವಿಡಿಯೋ ಸ್ನೇಹಿತರೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ವೀಡಿಯೋದಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ಬೈ